ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಹದಿಮೂರರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ಎಸ್ ಮೇಲೆ ಸ್ಟಾರ್ಟ್ ಮಾಡೋ ಒಳ್ಳೆ ಜೋಶೊಂದಿಗೆ ನೋಡಿ ಮೊದಲನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ತೆರಸಾ ಸ್ಮಾರಕ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ತುಳಸಿ ಗೌಡ ಎರಡು ತುಳಸಿ ಗೌಡರು ಏನಾಗಿದ್ರೆ ಈ ಪ್ರಶಸ್ತಿಗೆ ಆಗಿದ್ದಾರೆ ಯಾವ ಪ್ರಶಸ್ತಿ ಅಂದರೆ ತೆರೆಸಾ ಸ್ಮಾರಕ ನೀಡುವ ಒಂದು ಪ್ರಶಸ್ತಿ ಇದ್ರ ಕುರಿತು ನಾವು ಏನು ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ತೆರೆಸಾ ಸ್ಮಾರಕ ಪ್ರಶಸ್ತಿ ನೀಡುವರು ಯಾರಪ್ಪ ಅಂತಂದ್ರೆ ಮುಂಬೈ ಮೂಲದ ಹಾರ್ಮನಿ ಫೌಂಡೇಶನ್ ಯಾವುದಾಡಿರಿ ಮುಂಬೈ ಮೂಲದ ಹಾರ್ಮನಿ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆ ಈ ಏನು ಮಾಡುತ್ತೆ ತೆರೆಸಾ ಸ್ಮಾರಕ ಪ್ರಶಸ್ತಿಯನ್ನು ಕೊಡುತ್ತೆ ನೋಡಿ ಈ ಒಂದು ಪ್ರಶಸ್ತಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಒಂದು ಪ್ರಶಸ್ತಿಗೆ ಆಯ್ಕೆ ಆಗೋ ಯಾರಪ್ಪ ಅಂತಂದ್ರೆ ತುಳಸಿ ಗೌಡ ಅಂತಕ್ಕಂಥವ್ರು ಇನ್ನು ತುಳಸಿ ಗೌಡರ ಒಂದು ಕೊಡುಗೆ ಏನಪ್ಪ ಅಂತಂದ್ರೆ ಸಾಮಾಜಿಕ ಸೇವೆ ಹಾಗೂ ಸುಸ್ಥಿರ ಅಭಿವೃದ್ಧಿ ಅರ್ಥ ಆಯ್ತಾ ಸುಸ್ಥಿರ ಅಭಿವೃದ್ಧಿಗೆ ಮತ್ತು ಸಾಮಾಜಿಕ ಸೇವೆಗೆ ಇವರು ಕೊಡುಗೆಯನ್ನು ಕೊಟ್ಟೋದರಿಂದಾಗಿ ಈ ಕೊಡುಗೆಯನ್ನು ಗುರುತಿಸಿ ಯಾವ ಪ್ರಶಸ್ತಿ ಅಂದರೆ ತೆರಸಾ ಸ್ಮಾರಕ ಪ್ರಶಸ್ತಿಯನ್ನು ಕೊಡಲಾಗಿದೆ ನೋಡಿ ಇವರು ಮಾಡಿರ್ತಕ್ಕಂಥ ಒಂದು ಸಾಧನೆ ಬಗ್ಗೆ ನೋಡ್ತಾ ಬಂದಕ್ಕ ಔಪಚಾರಿಕ ಶಿಕ್ಷಣ ಪಡೆಯದೆ ಸಸ್ಯಗಳ ಒಂದು ಪಾಲನೆ ಪೋಷಣೆಯಲ್ಲಿ ಐದು ದಶಕಗಳಿಗೂ ಹೆಚ್ಚು ಕಾಲ ಅವರು ತೊಡಗಿಸಿಕೊಂಡಿದ್ದಾರೆ ಗಿಡ ಮರಗಳ ಕುರಿತಾದ ಅವರ ಜ್ಞಾನವನ್ನು ಜೀವನಾನುಭವದಿಂದ ದೊರೆತಿದೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಅವ್ರೇನು ಮಾಡಿದಾರೆ ಒಂದು ಔಪಚಾರಿಕ ಶಿಕ್ಷಣವನ್ನು ಪಡೆಯದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನೋಡಿ ಆದರೂ ಕೂಡ ಅವ್ರು ಏನು ಮಾಡಿದಾರೆ ಅಂದರೆ ಈ ಸಸ್ಯಗಳು ಕುರಿತು ಏನು ಮಾಡಿದರೆ ಒಂದು ಸಾಧನೆಯನ್ನು ಮಾಡಿದರೆ ಅವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಏನು ಮಾಡಿದರೆ ಇವರಿಗೆ ಈ ಸಾಲಿನ ಒಂದು ಪ್ರಶಸ್ತಿಯನ್ನು ಯಾರ್ದು ತೆರೆಸಾ ಸ್ಮಾರಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು ಏನು ಮಾಡೋಣ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಪಾತ್ರ ಶೇಕಡ ನೂರರಷ್ಟು ಕಾಗದ ರಹಿತ ಆಡಳಿತ ಜಾರಿಗೆ ಮಾಡಿದ ವಿಶ್ವದ ಮೊದಲ ದೇಶ ಯಾವುದು ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪೇಪರ್ಲೆಸ್ಸು ಅರ್ಥಐತ್ತಾ ಶೇಕಡಾ ಹಂಡ್ರೆಡ್ ಪರ್ಸೆಂಟೇಜ್ ಪೇಪರ್ಲೆಸ್ ಆಡಳಿತವನ್ನು ಜಾರಿಗೊಳಿಸಿದ ಮೊಟ್ಟ ಮೊದಲ ದೇಶ ಯಾವುದಂದರೆ ದ್ಯಾಟ್ ಈಸ್ ದುಬೈ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಾ ದುಬೈ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಥವಾ ಯು ಎ ಇ ಅಂತ ಕರಿತೀವಿ ಯುನೈಟೆಡ್ ಎಮಿರೇಟ್ಸ್ ಎಮಿರೇಟ್ಸ್ ಅರಬ್ ಎಮಿರೇಟ್ಸ್ ಅರಬ್ ಅಂತ ಕರಿತೀವಿ ಯುನೈಟೆಡ್ ಎಮಿರೇಟ್ಸ್ ಅರಬ್ ಅಂತ ಹೇಳ್ತೀವಿ ಸೊ ಆ ದೇಶ ಅಥವಾ ದುಬೈ ಅಂತಕ್ಕಂಥ ದೇಶ ಶೇಕಡಾ ನೂರರಷ್ಟು ಕಾಗದರಹಿತ ಆಡಳಿತವನ್ನು ಜಾರಿಗೆ ತಂದಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ಸೊ ದ್ಯಾಟ್ ನೋಡಿ ನ್ಯೂಸ್ ಪೇಪರಲ್ಲಿ ದುಬೈ ವಿಶ್ವದ ಮೊದಲ ಪೇಪರ್ಲೆಸ್ ಸರ್ಕಾರ ಸೊ ದಟ್ ಆದ್ದರಿಂದಾಗಿ ಈ ಫ್ಯಾಕ್ಟು ತಮ್ಮ ತಲೆಲಿರಬೇಕು ಇದ್ರ ಬಗ್ಗೆ ನಾವು ನೋಡ್ತಾ ಬಂದಕ್ಕೆ ಶೇಕಡಾ ನೂರರಷ್ಟು ಕಾಗದ ರಹಿತ ಆಡಳಿತ ಜಾರಿ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಖ್ಯಾತಿಗೆ ಯಾವುದು ಪಾತ್ರ ಆಗಿದೆ ದುಬೈ ಪಾತ್ರವಾಗಿದೆ ಸೊ ದಟ್ ಅಮೇರಿಕಾ ಬ್ರಿಟನ್ ಯುರೋಪ್ ಮತ್ತು ಕೆನಡಾದಂಥ ಸಹದಲ್ಲಿ ಕೂಡ ಈ ಡಿಜಿಟಲ್ ಆಡಳಿತ ಅಳವಡಿಸ್ಕೊಳ್ಳೋದು ಪ್ರಯತ್ನವನ್ನು ನಡೀತಾ ಇದೆ ಬಟ್ ಪ್ರಯತ್ನವನ್ನು ಇನ್ನೂ ಫು ಸಂಪೂರ್ಣವಾಗಿ ಸಫಲವಾಗಿಲ್ಲ ಬಟ್ ಸಂಪೂರ್ಣವಾಗಿ ಸಫಲ ಆಗೋದಕ್ಕೆ ಒಂದು ಪಾತ್ರವಾಗಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಯಾವುದಂದರೆ ದುಬೈ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲೇ ಇರಬೇಕು ನೋಡಿರಿ ದುಬೈ ಕುರಿತು ಸ್ವಲ್ಪ ಮಾತಾಡ್ದ ಬಂದಕ್ಕೆ ದುಬೈ ಅಂತಕ್ಕಂಥದ್ದು ರಾಜಧಾನಿ ಯಾವ್ದು ಪಾತ್ರ ಅಬುದಾಬಿ ದುಬೈ ರಾಜಧಾನಿ ಯಾವುದಾಳ್ರಿ ಅಬುದಾಬಿ ಇದರ ನಾಣ್ಯ ಯಾವುದಂದ್ರೆ ದಿರಾಮ್ ಅಂತಕ್ಕಂಥದ್ದು ಯಾವುದಾಳ್ರಿ ದಿರಾಮ್ ಅಂತಕ್ಕಂಥದ್ದು ದುಬೈದ ಒಂದು ನಾಣ್ಯ ಆಗಿದೆ ಅಂತಕ್ಕಂಥದ್ದು ಫ್ಯಾಕ್ಟ್ರ್ ತಲೆ ಇರಬೇಕು ಬಿಕಾಸ್ ಈ ಥರ ನ್ಯೂಸಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಇಶ್ಯೂಗಳನ್ನು ನಿಮ್ಗೆ ಏನು ಮಾಡ್ತಾರೆ ಲಿಂಕ್ ಮಾಡಿಬಿಟ್ಟು ಪ್ರಶ್ನೆಯನ್ನು ಕೇಳುವ ಸಂಭವನತೆ ಇರುತ್ತೆ ಸೊ ದಟ್ ನೋಡಿರಿ ನಾನು ನಿಮಗೆ ಒಂದು ಪಾಯಿಂಟನ್ನು ಸ್ಪಷ್ಟತೆ ಮಾಡ್ತಿದ್ದೀನಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ಸೊ ದಟ್ ನಿಮಗೊಂದು ಡಬಲ್ ಬೆನಿಫಿಟ್ಸ್ ಏನಂದರೆ ನೀವು ಎಲ್ಲ ಪೇಪರ್ಲಿರ್ತಕ್ಕಂಥ ವಿಷ್ಯ ವಿಷಯಗಳೆಲ್ಲ ಕವರ್ ಆಗುತ್ತೆ ಇಲ್ಲಿ ಪೇಪರಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕವರ್ ಆಗುತ್ತೆ ಇನ್ನು ಅದಲ್ಲದೆ ಇನ್ನೊಂದೇನಪ್ಪಾ ಅದು ಪ್ಲಸ್ ಜಿ ಕೆ ಟು ಜಿ ಕೆ ಟುಡೇಲಿ ಏನು ಬಂದಿರುತ್ತೆ ಅದನ್ನು ಕೂಡ ನಾವೇನು ಮಾಡ್ತೀವಿ ಕವರ್ ಮಾಡ್ತೀವಿ ಸೊ ದಟ್ ನಮ್ಮ ಒಂದು ನ್ಯೂಸ್ ನೋಡೋದ್ರಿಂದ ಇವೆರಡೂ ಕವರ್ ಆಗುತ್ತೆ ಆಯ್ತಾ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ನೋಡಿರಿ ವಿ ಆರ್ ರೆಫರಿಂಗ್ ದ ಪೇಪರ್ಸ್ ಅರ್ಥ ಆಯ್ತಾ ಅದು ಪ್ರಜಾವಾಣಿ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ವಿಶ್ವವಾಣಿ ಆಗಿರ್ಬೋದು ಸಂಯುಕ್ತ ಕರ್ನಾಟಕ ಆಗಿರ್ಬೋದು ಇನ್ನು ತದನಂತರದಲ್ಲಿ ಜಿ ಕೆ ಟುಡೇ ಜಿ ಕೆ ಟುಡೇ ಪ್ರೈಮ್ ಅರ್ಥ ಆಯ್ತಾ ಇವೆಲ್ಲವನ್ನು ರೆಫರ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ನ್ಯೂಸನ್ನು ಮಾಡ್ತೀವಿ ಸೊ ದಟ್ ನಮ್ಮ ಪ್ರಕಾರ ನಾವು ಮಾಡಿರ್ತಕ್ಕಂಥ ಐದು ತಿಂಗಳಲ್ಲಿ ನಾವು ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಕವರ್ ಮಾಡಿದೀವಿ ಅರ್ಥ ಆಯ್ತಾ ಆಲ್ಮೋಸ್ಟ್ ಆಲ್ ಎಲ್ಲವೂ ಕವರ್ ಮಾಡಿದೀವಿ ಸೊ ದ್ಯಾಟ್ ನಿಮ್ಮ ಒಂದು ಎಕ್ಸಾಮ್ಗೆ ನೀವು ಡೈಲಿ ನೋಡೋದ್ರಿಂದ ನಿಮಗೆ ಬಹಳ ಹೆಲ್ಪ್ಫುಲ್ ಆಗಲಿದೆ ಅರ್ಥ ನಾನು ನಿಮಗೆ ವಿಶ್ವಾಸವನ್ನು ಕೊಡ್ತೀನಿ ಎಸ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರಪ್ಪ ಆ ಥರ ಲಿಯೋನಾರ್ಡ್ ಎಂಬುದು ಲಿಯೋನಾಡ್ ಅಂಬುದು ಏನಂತ ಪ್ರಶ್ನೆ ಕೇಳಿದರೆ ಸೊ ಅಟ್ ಲಿಯೋನಾಡ್ ಅಂಬುದು ಯಾವ್ದಪ್ಪ ಅಂತಂದ್ರೆ ಇದು ಧೂಮಕೇತು ಆಗಿದೆ ಧೂಮಕೇತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಎಕ್ಸಾಂಪಲಿ ಈ ಥರ ಪ್ರಶ್ನೆಯನ್ನು ಕೇಳೋದಕ್ಕೆ ನಮಗೆ ಗೊತ್ತಾಗಲ್ಲ ಬೇಗನೆ ಸೊ ಬಟ್ ಆದರೆ ಗೊತ್ತಿರಬೇಕು ಲಿಯೋನಾಡ್ ಎಂಬುದು ಒಂದಿದೆ ಏನಪ್ಪಾ ಅಂತಂದ್ರೆ ಧೂಮಕೇತು ಅಂತಕ್ಕಂಥದ್ದು ಸೊ ಬಟ್ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂದರೆ ಭೂಮಿಯ ಸಮೀಪ ಬಂದ ಲಿಯೋನಾಡ್ ಧೂಮಕೇತು ಅರ್ಥ ಆಯ್ತಾ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಇದರ ಇದ್ರ ಕುರಿತು ಏನು ಮಾಡೋಣ ಸಹ ವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಖಗೋಳದ ಅಪರೂಪದ ಲಿಯೋನಾಡ್ ಅಂತಕ್ಕಂಥ ಒಂದು ಧೂಮಕೇತು ಇದರ ಪಾತ್ರ ಭೂಮಿಯ ಸಮೀಪಕ್ಕೆ ಬಂದಿದೆ ಯಾವ್ದಾಡ್ರಿ ಭೂಮಿಯ ಸಮೀಪಕ್ಕೆ ಬಂದಿದೆ ಸೊ ದ್ಯಾಟ್ ಅಮೆರಿಕದ ಖಗೋಳಶಾಸ್ತ್ರಜ್ಞಾಗಿರ್ತಕ್ಕಂಥ ಗ್ರೆಗೋರಿ ಜೆ ಲಿಯೋನಾಡ್ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಮೂರರಂದು ಅರಿಜೋನಾದ ಮೌಂಟ್ ಲೆಮನ್ ಅಬ್ಸರ್ವೇಟ್ರಿಯಲ್ಲಿ ಕಂಡುಹಿಡಲಾಯಿತು ಅರ್ಥೈತ ಯಾರು ಕಂಡುಹಿಡಿದಾರೆ ಇದನ್ನು ಗ್ರೆಗೊರಿ ಜೆ ಲಿಯೋನಾಡ್ ಅಂತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಂಡುಹಿಡುವುದರಿಂದ ಇದರ ಹೆಸರೇನು ತಿಟ್ಟಿದ್ದಾರೆ ಲಿಯೋನಾಡ್ ಅಂತ ಇಟ್ಟಿದ್ದಾರೆ ಲಿಯೋನಾಡ್ ಅಂತಕ್ಕಂಥದ್ದು ಒಂದು ಧೂಮಕೇತುವಾಗಿದೆ ಅರ್ಥ ಆಯ್ತಾ ಧೂಮಕೇತು ಇನ್ನು ಹೀಗಾಗಿ ಸಿ ಟೂ ಝೌಂಡ್ ಟ್ವೆಂಟಿ ಒನ್ ಎ ಒನ್ ಲಿಯೋನಾಡ್ ಎಂದೇ ಇದನ್ನು ಕರಿತ ಕರೆಯಲಾಗುತ್ತೆ ಅರ್ಥ ಆಯ್ತಾ ಸಿ ಟು ಝೌಂಡ್ ಟ್ವೆಂಟಿ ಒನ್ ಎ ಒನ್ ಲಿಯೋನಾಡ್ ಅಂತ ಇದಕ್ಕೆ ಏನು ಮಾಡ್ತಾರ ಕರೀತಾರೆ ಬಿಕಾಸ್ ಲಿಯೋನಾಡ್ ಅಂತಕ್ಕಂಥ ವಿಜ್ಞಾನಿ ಇದನ್ನು ಕಂಡು ಹಿಡಿದಿದ್ದಾರೆ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನು ಧೂಮಕೇತು ಶೇಕಡಾ ಎಪ್ಪತ್ತು ಕಿಲೋಮೀಟ್ರ್ ಶೇಕಡಾ ಎಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಏನು ಮಾಡುತ್ತಿದ್ದು ಓಡುತ್ತೆ ಅಂತಕ್ಕಂಥದ್ದು ಪಾಯಿಂಟು ಕೂಡ ಕೊಟ್ಟಿದ್ದಾರೆ ಇದು ಹೈಪೋರ್ ಬೋಲಿಕ್ ಪಥ ಹೊಂದಿದ್ದು ನಮ್ಮ ಸೌರವದ ಒಂದು ಬಾರಿ ದಾಟಿ ಹೋಗುತ್ತದೆ ಆನಂತರ ಮತ್ತೆ ಮರೆ ಮರಳುವುದಿಲ್ಲ ಅರ್ಥ ಆಯ್ತಾ ಒಂದು ಬಾರಿ ಕಾಣಿಸ್ತು ಅಂದರೆ ಅದು ಮತ್ತೆ ಕಾಣಿಸೋದು ಅಪರೂಪ ಕಾಣಿಸೋದೇ ಇಲ್ಲ ಆದುದರಿಂದಾಗಿ ಇದು ಬಹಳ ಆಗಿರ್ತಕ್ಕಂಥ ಫ್ಯಾಕ್ಟು ತಲಾ ಇಟ್ಕೋಬೇಕು ಲಿಯೋನಾಡ್ ಅಂತಕ್ಕಂಥದ್ದು ಒಂದು ಧೂಮಕೇತವಾಗಿದ್ದು ಈ ಧೂಮಕೇತನ ಲಿಯೋನಾಡ್ ಅಂತಕ್ಕಂಥ ವಿಜ್ಞಾನಿ ಕಂಡಿಡೋದ್ರಿಂದ ಹೆಸರು ಲಿಯೋನಾಡ್ ಅಂತ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಂಡುಹಿಡೋದರಿಂದಾಗಿ ಸಿ ಟು ತೌಸಂಡ್ ಟ್ವೆಂಟಿ ಒನ್ ಎ ಒನ್ ಲಿಯೋನಾಡ್ ಅಂತಲೂ ಕೂಡ ಕರೀತಾರ ಅನ್ನೋದು ನಮ್ಮ ತಲೆಯಲ್ಲಿ ಅಚ್ಚಳವಾಗಿ ಹುಡಿಬೇಕು ಸೊ ಭೂಮಿಯಿಂದ ಮೂರು ಪಾಯಿಂಟ್ ನಾಲ್ಕು ಕೋಟಿ ಕಿಲೋಮೀಟ್ರ್ ದೂರದಲ್ಲಿ ಹಾದು ಹೋಗ್ತಾ ಇದೆ ಅದನ್ನು ಈಗ ಇಮೇಜಸ್ಗಳನ್ನು ಸೆರೆ ಹಿಡಬಹುದು ಅಂತಕ್ಕಂಥ ಫ್ಯಾಕ್ಟ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಕೊಡಿ ಸಾರಿ ನಿಮ್ಮ ಒಂದು ಪೇಪರಲ್ಲಿ ಕೊಟ್ಟಿದ್ದರು ಆದ್ದರಿಂದ ಎಲ್ಲ ಫ್ಯಾಕ್ಟ್ಸ್ಗಳು ತಲೆಲಿಡಬೇಕು ನೋಡಿ ಧೂಮಕೇತುಗಳ ಬಗ್ಗೆ ನಾವು ಮಾತಾಡ್ತಾ ಬಂದ ಹ್ಯಾಲಿ ಧೂಮಕೇತು ಅಂತಕ್ಕಂಥದ್ದು ಇದು ಪ್ರಸಿದ್ಧವಾಗಿದೆ ಸೊ ನೋಡಿ ಹ್ಯಾಲಿ ಧೂಮಕೇತುವನ್ನು ಯಾರ ಪಾತ್ರ ಹ್ಯಾಲಿ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡೋದ್ರಿಂದ ಹ್ಯಾಲಿ ಧೂಮಕೇತು ಅಂತ ಕರಿತೀವಿ ಸೊ ಇದು ಎಷ್ಟಪ್ಪ ಆ ಥರ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸ್ಕೊಳುತ್ತೆ ಎಷ್ಟು ಹೇಳ್ರಿ ಎಪ್ಪತ್ತಾರು ವರ್ಷಗಳು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳೋ ಧೂಮಕೇತ ಹೆಸರು ಯಾವುದ ಪಾತ್ರ ಹ್ಯಾಲಿ ಧೂಮಕೇತು ಹ್ಯಾಲಿ ಧೂಮಕೇತನ ಕಂಡು ಹಿಡಿದರು ಯಾರು ಹ್ಯಾಲಿ ಅಂತಕ್ಕಂಥ ವಿಜ್ಞಾನಿ ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿರೋದು ಯಾವ್ದು ಪಾತ್ರ ಲಿಯೋನಾಡ್ ಅಂತಕ್ಕಂಥ ಧೂಮಕೇತು ಲಿಯೋನಾಡ್ ಅಂತಕ್ಕಂಥ ಧೂಮಕೇತನ ಕಂಡು ಹಿಡಿದರು ಲಿಯೋನಾಡ್ ಅಂತಕ್ಕಂಥ ವಿಜ್ಞಾನಿ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್ ಎಸ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಇರೋ ಪಾತ್ರ ವಿಶ್ವದ ಅತಿ ದೊಡ್ಡ ರತ್ನವನ್ನು ಯಾವ ದೇಶದಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ದಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳಿ ಶ್ರೀಲಂಕಾ ಇಸ್ ದ ರೈಟ್ ಆನ್ಸರ್ ವಿಶ್ವದ ಅತಿ ದೊಡ್ಡ ರತ್ನವನ್ನು ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಏನು ಇದ್ದಾರೆ ಒಂದು ಗಣಿಗಾರಿಕೆಯನ್ನು ಇದ್ದರು ಸೊ ದಟ್ ರತ್ನಾಪುರ ಅಂತ ಒಂದು ಊರಿದೆ ಅಲ್ಲಿ ಸೊ ದಟ್ ಅಲ್ಲಿ ಈ ಒಂದು ಗಣಿಗಾರಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ರತ್ನವನ್ನು ಪತ್ತೆಯಾಗಿದೆ ಅಂತಕ್ಕಂಥದ್ದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಆದ್ದರಿಂದ ನ್ಯೂಸ್ ಪೇಪರಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀವಿ ನೋಡಿರಲಿ ಶ್ರೀಲಂಕಾದಲ್ಲಿ ವಿಶ್ವದ ಅತಿ ದೊಡ್ಡ ರತ್ನ ಪತ್ತೆ ಅಂತಕ್ಕಂಥದ್ದು ಸೊ ದಟ್ ಇದ್ರ ಕುರಿತು ಸ್ವಲ್ಪ ನೋಡ್ತಾ ಹೋಗೋಣ ನೋಡಿರಿ ಸಾರಿ ಇದು ಸ್ಲೈಡ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿರಲಿ ನೆಕ್ಸ್ಟ್ ಬರಬೇಕಾಗಿತ್ತು ಬಟ್ ಎನಿ ಹಾವು ಅಷ್ಟೇ ಗೊತ್ತಿರಲಿ ಇತ್ತೀಚೆಗೆ ಎಲ್ಲಿ ಕಂಡು ಬಂದದ್ದು ಇದು ಶ್ರೀಲಂಕಾದಲ್ಲಿ ಕಂಡು ಬಂದದ ಸೊ ನೋಡಿದ ಎಷ್ಟು ಪಾತ್ರ ಮುನ್ನೂರ ಹತ್ತು ಕಿಲೋಗ್ರಾಮ್ ಮುನ್ನೂರ ಹತ್ತು ಕಿಲೋಗ್ರಾಮ್ ತೂಕವನ್ನು ಹೊಂದಿದ ಅಂತಕ್ಕಂಥದ್ದು ಗೊತ್ತಿರಬೇಕು ಇದು ವಿಶ್ವದ ಅತಿ ಫ್ಯಾಕ್ಟ್ ತಮ್ಮ ತಲೆ ಇರಬೇಕು ಎಸ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರ ಪಾತ್ರ ಮೆಮೋ ಎಂಬುದು ಮೆಮೋ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಸೊ ಮೆಮೊ ಮೆಮೋ ಅಂತಕ್ಕಂಥದ್ದು ಒಂದು ರೈಲು ಭೋಗಿ ಅರ್ಥ ಇದು ರೈಲು ಭೋಗಿ ನೋಡಿ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಕಾಣಿಸ್ಕೊಂಡಿದೆ ಸರ್ ಅಂದರೆ ರಾಜ್ಯದಲ್ಲಿ ಶೀಘ್ರ ಮೆಮೋ ರೈಲು ಓಡಾಟ ಅರ್ಥ ಆಯ್ತಾ ರಾಜ್ಯದಲ್ಲಿ ಶೀಘ್ರವಾಗಿ ಮೆಮೋ ರೈಲು ಓಡಾಟ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು ರೈಲ್ವೆ ಇಲಾಖೆಯಿಂದ ನೈಋತ್ಯ ರೈಲ್ವೆ ವಲಯದಿಂದ ಏನಾಗಿದೆ ಪ್ರಸ್ತಾವನೆಯನ್ನು ಮಾಡಿದರೆ ಸೊ ಅಟ್ ಆದ ಇಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಸೊ ಬಟ್ ಈಗ ಮೆಮೋ ಅಂದ್ರೆ ಏನು ಅದ್ರ ಕುರಿತು ನಾವು ನೋಡ್ತಾ ಬಂದ ಕರೆ ನೋಡ್ರಿ ನೈಋತ್ಯ ಅದಕ್ಕಿಂತ ಮುಂಚಿತವನ್ನ ಏನು ಮಾಡೋಣ ಅಂದರೆ ಈ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಓದ್ತಾ ಹೋಗೋಣ ನೈಋತ್ಯ ರೈಲ್ವೆ ವಲಯ ವ್ಯಾಪ್ತಿಯ ಮಾರ್ಗ ಸಂಪೂರ್ಣ ವಿದ್ಯುದೀಕರಣಗೊಳ್ಳುತ್ತಿದೆ ಅಂತೂ ಮೆಮೊ ಭೋಗಿಗಳಿರುವ ರೈಲುಗಳ ಸಂಚಾರ ಪ್ರಾರಂಭಿಸಲು ಚಿಂತನೆ ನಡೆದಿದೆ ಅರ್ಥ ಆಯ್ತಾ ನೈಋತ್ಯ ವಲಯ ಏನು ಮಾಡಿದೆ ಇನ್ಫಾರ್ಮೇಷನ್ ಕೊಟ್ಟಿದೆ ಏನಪ್ಪಾ ಆ ಮೆಮೊ ಮೆಮೋ ರೈಲು ಭೂಗಳು ಹೊಂದಿರತಕ್ಕಂಥ ರೈಲುಗಳನ್ನು ಬಿಲ್ಟ್ ಮಾಡೋಗೋಸ್ಕರ ಈ ಒಂದು ಚಿಂತನೆಯನ್ನು ಅಥವಾ ಪ್ರಸ್ತಾಪನೆಯನ್ನು ಮಾಡಿದ್ದಾರೆ ರೆಡಿ ಇದೆ ಕೆಲಸ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮುಂದಿನ ಹತ್ತು ವರ್ಷಗಳಲ್ಲಿ ಐದುನೂರ ಮೂವತ್ತಾರು ಮೆಮೋ ಭೂಗಳಿರೋ ರೈಲುಗಳನ್ನು ನೀಡುವಂತೆ ರೈಲು ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ನೈಋತ್ಯ ವಲಯ ಏನು ಮಾಡಿದೆ ರೈಲ್ವೆ ಸಚಿವಕ್ಕೆ ಈ ಇನ್ಫಾರ್ಮೇಷನನ್ನು ಕೊಟ್ಟಿದೆ ಇನ್ನು ನೂರ ಮೂವತ್ತ್ನಾಲ್ಕು ಡ್ರೈವರ್ ಮೋಟರ್ ಕ್ಯಾಬ್ಗಳು ಸಹ ಈ ಪ್ರಸ್ತಾವನೆಯಲ್ಲಿ ಸೇರಿವೆ ಅಂತಕ್ಕಂಥದ್ದು ತಮ್ಮ ಫ್ಯಾಕ್ಟ್ ಗೊತ್ತಿರಬೇಕು ನೋಡಿರಿ ಮೆಮೋ ಕುರಿತು ನಾವು ಮಾತಾಡ್ತಾ ಬಂದಾಗ ಮೆಮೋ ಅಂದ್ರೆ ಏನಪ್ಪಾ ಅಂದ್ರೆ ಮೇನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ನೋಡ್ರಿ ಮೇನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಅಂತ ಹೇಳ್ತೀವಿ ಇದರ ಒಂದು ವೈಶಿಷ್ಟ್ಯತೆ ಬಗ್ಗೆ ಮಾತಾಡ್ತಾ ನೋಡೋಕೆ ಪ್ರತಿ ಸಾಮಾನ್ಯ ಭೂಗಳಲ್ಲಿ ಎಪ್ಪತ್ತಾರು ಆಸನಗಳು ಇದ್ದರೆ ಮೆಮೋ ಭೂಗಳಲ್ಲಿ ನೂರು ಆಸನಗಳು ಇರ್ತವೆ ಅರ್ಥ ಆಯ್ತಾ ಅಲ್ಲಿ ಕುತ್ಕೊಳ್ಳೋಕ್ಕೆ ಸೀಟ್ಸ್ಗಳು ಮತ್ತು ಆಸನಗಳು ಎಷ್ಟಾವೆ ಎಪ್ಪತ್ತಾರು ಇರ್ತವೆ ಎಲ್ಲಿ ಆಸನಗಳು ಎಲ್ಲಿ ರೀ ಮಾಮೂಲಿ ಅಂದರೆ ಸಾಮಾನ್ಯ ಭೂಗಳಲ್ಲಿ ಬಟ್ ಏನಾದರೂ ಮೆಮೋ ಬೋಗಿಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ನೂರು ಆಸನಗಳು ಇರುತ್ತೆ ಅರ್ಥ ಆಯ್ತಾ ಇನ್ನು ಒಂದು ಒಂದರಲ್ಲಿಗೆ ಒಂದು ರೈಲಿಗೆ ಸಾರಿ ಒಂದು ರೈಲಿಗೆ ಎಂಟರಿಂದ ಹದಿನಾರು ಬೋಗಿಗಳನ್ನು ಜೋಡಿಸ್ಬೋದು ಅರ್ಥ ಆಯ್ತಾ ಈ ಮೆಮೋ ರೈಲುಗಳಲ್ಲಿ ಅಂದರೆ ಮಾಮೂಲಿ ರೈಲಿಗೆ ಈ ರೈಲುಗಳಲ್ಲಿ ಈ ಮೆಮೋ ರೈಲುಗಳಲ್ಲಿ ಎಷ್ಟು ರೀ ಎಂಟರಿಂದ ಹದಿನಾರು ಬೋಗಿಗಳನ್ನು ಎಟ್ ಎ ಟೈಮ್ ಜೋಡಿಸ್ಬೋದು ಅಂತಕ್ಕಂಥ ಇನ್ಫಾರ್ಮೇಷನ್ನು ಇನ್ನು ಸಾಮಾನ್ಯ ರೈಲಿಗೆ ಒಂದೇ ಕಡೆಗೆ ಮಾತ್ರ ಇಂಜನ್ ಇರುತ್ತೆ ನೋಡಿ ಮಾಮೂಲಿ ರೈಲನ್ನು ತೆಗೆದುಕೊಂಡ್ರೆ ಏನಿರುತ್ತೆ ಒಂದೇ ಕಡೆ ಇಂಜನ್ ಇರುತ್ತೆ ಇನ್ನೊಂದು ಕಡೆ ಇಂಜನ್ ಇರಲ್ಲ ಈ ಇಂಜನ್ ಏನು ಮಾಡ್ತಾರೆ ಬಿಡಿಸಿಬಿಟ್ಟು ಮತ್ತೆ ಈ ಕಡೆ ಏನು ಮಾಡ್ತಾರೆ ಕನೆಕ್ಟ್ ಮಾಡ್ತಾರೆ ಇದು ಸಾಮಾನ್ಯ ರೈಲಿ ಇರ್ತಕ್ಕಂಥ ವ್ಯವಸ್ಥೆ ಬಟ್ ಮೆಮೋ ರೈಲಿ ಹಾಗಿರೋಲ್ಲ ಇಲ್ಲಿ ಆ ಥರ ಈ ಕಡೂ ಇಂಜನ್ ಇರುತ್ತೆ ಈ ಕಡೂ ಇಂಜನ್ ಇರುತ್ತೆ ಅರ್ಥ ಆಯ್ತಾ ಇನ್ನು ವಿದ್ಯುದೀಕರಣ ಸೌಲಭ್ಯ ಹೊಂದಿರೋ ಮಾರ್ಗಗಳಲ್ಲಿ ಪ್ರತಿ ತಾಸಿಗೆ ನೋಡಿದು ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಅಂತಕ್ಕಂಥ ಇನ್ಫಾರ್ಮೇಷನ್ನು ಕೂಡ ಕೊಟ್ಟಿದ್ದಾರೆ ಏನಂದರೆ ಉಪ ಅನುಪಯೋಗ ಏನೂ ಇವೆಲ್ಲ ಉಪಯೋಗಗಳಾದರೆ ಅನುಪಯೋಗ ಏನಪ್ಪಾ ಅಂದ್ರೆ ಮಲಗುವ ಆಸನ ಇರೋದಿಲ್ಲ ಅರ್ಥ ಮಲ್ಕೊಳ್ಳೋಕೆ ಇಲ್ಲಿ ಜಾಗ ಇರಲ್ಲ ಇದರಲ್ಲಿ ಅಂದರೆ ಆಸನಗಳಿರಲ್ಲ ದೂರ ಸಂಪರ್ಕಕ್ಕೆ ಯೋಗ್ಯವಾಗಿಲ್ಲ ಇದು ಅತ್ಯಂತ ಅಲ್ಲೇ ಶಾರ್ಟ್ ಡಿಸ್ಟೆನ್ಸ್ಗೋಸ್ಕರ ಇಟ್ಸ್ ಅ ವೆರಿ ಯೂಸ್ಫುಲ್ ಯಾವುದು ಹೇಳಿದ್ರೆ ಮೆಮೋ ಅಂತಕ್ಕಂಥ ರೈಲುಗಳು ಮೆಮೋ ಆ ರೈಲು ಭೋಗಿ ಅಂತ ಒಂದು ರೈಲು ಸೊ ಮೇನ್ ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಅಂತ ಹೇಳ್ತೀವಿ ಸೊ ಇವೆಲ್ಲ ಫ್ಯಾಕ್ಟ್ರಿಗಳು ತಮ್ಮ ತಲೆಯಲ್ಲೇ ಇರಬೇಕು ಎಕ್ಸಾಂಪಲ್ ಏನು ಕೇಳ್ತಾರೆ ಅಂದರೆ ಮೆಮೋ ಅಂದರೆ ಏನು ಲಾಂಗ್ ಫರ್ಮ್ ಅಂತ ಕೇಳಿದ್ರು ಕೂಡ ಗೊತ್ತಿರಬೇಕು ಮೆನೋ ಮೆಮೋ ಅಂದರೆ ಮೇನ್ ನೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಅಂತಕ್ಕಂಥದ್ದು ಇದು ಒಂದು ಬೋಗಿಯ ಹೆಸರು ಬೋಗಿಯನ್ನು ಸಿದ್ಧಪಡಿಸುವಗೋಸ್ಕರ ನೈಋತ್ಯ ರೈಲ್ವೆ ಇಲಾಖೆಯು ರೈಲ್ವೆ ಇಲಾಖೆಗೆ ಏನು ಮಾಡಿದೆ ಇನ್ಫಾರ್ಮೇಷನನ್ನು ಅಥವಾ ರಿಕ್ವೆಸ್ಟನ್ನು ಮಾಡ್ಕೊಂಡಿದೆ ಮತ್ತು ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅಂತಕ್ಕಂಥದ್ದು ನಮ್ಮ ಇರಬೇಕು ಎಸ್ಕ ನಾವು ನೆಕ್ಸ್ಟ್ ನೋಡೋಣ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದ್ರಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಸುಂದರಿ ಕಿರೀಟ ಮುರುಡಿಗೇರಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ನೋಡಿ ಇದು ನಾಳೆನೂ ಕೂಡ ನಿಮ್ಮ ನ್ಯೂಸ್ ಪೇಪರಲ್ಲಿ ಬರುತ್ತೆ ಆದ್ದರಿಂದ ಅಡ್ವಾನ್ಸ್ ಆಗಿ ಓದ್ತಾಯಿದ್ವಿ ಬಿಕಾಸ್ ಇಟ್ ಇಸ್ ಇನ್ ಜಿ ಕೆಟ್ ಅಲ್ಲಿ ಬಂದಿತ್ತು ಆದ್ದರಿಂದ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ನೋಡಿರಿ ಇ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಸುಂದರಿ ಕ್ರೀಡಾಟನ್ನು ಮುರ ಮುಡಿಗೇರಿಸಿಕೊಂಡವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಯಾರಪ್ಪ ಅಂತಂದ್ರೆ ಅರ್ನಾಜ್ ಸಿಂಧು ಅಂತಕ್ಕಂಥವ್ರು ಸಂಧು ಅಂತಕ್ಕಂಥವ್ರು ಅರ್ನಾಜ್ ಸಂಧು ಅಂತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಸುಂದರಿ ಕಿರೀಟವನ್ನು ಮುಡಿಗೇರಿಸ್ಕೊಂಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು ತಮ್ಮ ತಲೆಲಿರಬೇಕು ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕೆ ಇದ್ರ ಬಗ್ಗೆ ನೋಡ್ತಾ ಬಂದಕ್ಕೆ ವಿಶ್ವ ಸುಂದರಿ ಎರಡು ಸಾವಿರದ ಇಪ್ಪತ್ತೊಂದು ಪಡೆದವ್ರು ಯಾರಪ್ಪ ಆ ಭಾರತದವ್ರು ಯಾರಪ್ಪ ಆ ಥರ ಸಂಧು ಅಂತಕ್ಕಂಥವ್ರು ಇವ್ರು ಯಾವ ರಾಜ್ಯ ಅಂದರೆ ಪಂಜಾಬ್ದವ್ರು ಯಾರು ಹೇಳ್ರಿ ಪಂಜಾಬ್ದವರು ನೋಡಿ ಇದು ಎಪ್ಪತ್ತನೇ ವಿಶ್ವ ಸುಂದರ ಪ್ರಶಸ್ತಿಯಾಗಿತ್ತು ಎಷ್ಟು ಹೇಳ್ರಿ ಇದು ಎಪ್ಪತ್ತನೇ ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರು ಸರ್ ಅಂತ ಕೇಳಿದ್ರೆ ಭಾರತ ಹರ್ನಾಲ್ ಸಂಧು ಅಂತಕ್ಕಂಥವ್ರು ಇನ್ನು ಇದು ನಡೆದ ಸ್ಥಳ ಎಲ್ಲಪ್ಪ ಆದರೆ ಇಸ್ರೇಲ್ನ ಐಲಾಟ್ ಇಸ್ರೇಲಿನ ಎಲಾಟ್ನ ನಡೆದಿತ್ತು ಅದರಲ್ಲಿ ಯಾರಪ್ಪ ಅಥವಾ ಭಾರತದ ಸಂಧು ಅವರು ಈ ಕಿರೀಟವನ್ನು ಪಡೆದುಕೊಂಡು ಬಿಟ್ಟು ಭಾರತ ವಿಜಯ್ ಪತಾಕಿಯನ್ನು ಹಾರಿಸಿದ್ದಾರೆ ಅರ್ಥ ಆಯ್ತಾ ಶ್ರೀಮತಿ ಸಂಧುಗೆ ಕಿರೀಟವನ್ನು ನೀಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಏನಾದರೂ ಕೇಳಿದರೆ ಮಾಜಿ ವಿಶ್ವ ಸುಂದರಿ ಎರಡು ಸಾವಿರದ ಇಪ್ಪತ್ತರ ಮೆಕ್ಸಿಕೋದ ಆಂಡ್ರಿಯಾ ಮೇಜ್ ನೋಡಿರಿ ಮೆಕ್ಸಿಕೋದ ಎರಡು ಸಾವಿರದ ಇಪ್ಪತ್ತರ ಒಂದು ವಿಶ್ವ ಸುಂದರಿ ಯಾರಾಗಿದ್ದರು ಆಂಡ್ರಿಯಾ ಮೇಜ್ ಆಗಿದ್ದರು ಈ ಅಂಡ್ರಿಯಾ ಮೇಜವ್ರು ಏನು ಮಾಡಿದಾರೆ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸಂದೂರಿಗೆ ಪ್ರದಾನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತಮ್ಮ ತಲೆರಬೇಕು ಇನ್ನು ವಿಶ್ವ ಸುಂದರಿ ಬಗ್ಗೆ ನಾವು ಮಾತಾಡ್ತಾ ಬಂದಕ್ಕ ವಿಶ್ವ ಸುಂದರಿ ವಾರ್ಷಿಕ ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಮೂಲದ ಮಿಸ್ ಯೂನಿವರ್ಸ್ ಆರ್ಗನೈಸೇಷನ್ ನಡೆಸುತ್ತದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಇದು ಕೊಡುವ ದೇಶ ಯಾವುದಂದರೆ ಯು ಎಸ್ವ್ರು ಕೊಡ್ತಾರೆ ಸೊ ಬಟ್ ಯು ದಲ್ಲೇ ಒಂದು ಯಾವುದಪ್ಪ ಆ ಥರ ಆರ್ಗನೈಜೇಷನು ಮಿಸ್ ಯುನಿವರ್ಸ್ ಆರ್ಗನೈಜೇಷನ್ನು ಪ್ರತಿ ವರ್ಷ ಈ ಸ್ಪರ್ಧೆಯನ್ನು ಏರ್ಸ್ಪಡಿಸುತ್ತೆ ಪ್ರತಿ ವರ್ಷ ಇಯರ್ ಪಡಿಸೋದ್ರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನು ಯಾರು ಯಾರಂದರೆ ಅಂಡ್ರಿಯಾ ಮೇಝ್ ಅಂತಕ್ಕಂಥವ್ರು ಗೊತ್ತಾಯ್ತಾ ಇವರು ಅವ್ರ ಪಾತ್ರ ಮೆಕ್ಸಿಕೋ ಮೂಲದ ಮಹಿಳೆಯಾಗಿದ್ದರು ಇವರು ಪಡೆದುಕೊಂಡಿದ್ದರು ಬಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯ ಮಹಿಳೆಯಾಗಿರ್ತಕ್ಕಂಥ ಹರ್ನೂದ್ ಸಂಧು ಅವರು ಏನು ಮಾಡಿದರೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಪ್ರಶಸ್ತಿ ಎಷ್ಟನೇದಾಗಿತ್ತು ಅಂದರೆ ಎಪ್ಪತ್ತನೇ ಪ್ರಶಸ್ತಿಯಾಗಿತ್ತು ಅಂತಕ್ಕಂಥದ್ದು ಈ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿರಬೇಕು ಬಿಕಾಸ್ ಮುಂದೆ ಬರ್ತಾ ಎಕ್ಸಾಮ್ಗೆ ಬಹಳ ಅಂದರೆ ಭಾಳ ಇಂಪಾರ್ಟೆಂಟು ಎಕ್ಸ್ಗಾ ನಾವು ನೆಕ್ಸ್ಟ್ ನೋಡ್ತಾ ಒಂದಕ್ಕ ನೋಡಿರಿ ಮೊದಲು ಪ್ರಶಸ್ತಿಯನ್ನು ಗೆದ್ದ ಭಾರತೀಯರು ಅರ್ಥತೆ ಈ ಪ್ರಶಸ್ತಿಯನ್ನು ಸಾರಿ ಇದೊಂದು ಇನ್ಫಾರ್ಮೇಷನ್ ನೋಡೋಣ ಮೊದಲು ಪ್ರಶಸ್ತಿಯನ್ನು ಗೆದ್ದ ಭಾರತೀಯರು ಯಾರು ಇದ್ದಾರೆ ಅಂದರೆ ಶ್ರೀಮತಿ ಸಂಧು ಮೊದಲು ಕೇವಲ ಇಬ್ಬರು ಭಾರತೀಯರು ಮಿಸ್ ಇನ್ವರ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕರಲ್ಲಿ ಸುಸ್ಮಿತಾ ಸೇನ್ ಅವರು ಪಡೆದುಕೊಂಡಿದ್ದರು ಇನ್ನು ಎರಡು ಸಾವಿರಲ್ಲಿ ಲಾರಾ ದತ್ತ ಅಂತಕ್ಕಂಥವ್ರು ಪಡೆದುಕೊಂಡಿದ್ದರು ನೋಡಿರಿ ಫ್ಯಾಕ್ಟ್ ಗೊತ್ತಿರಬೇಕು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸುಸ್ಮಿತಾ ಅವರು ಪಡೆದುಕೊಂಡಿದ್ದರು ಎರಡು ಸಾವಿರದಲ್ಲಿ ಲಾರಾ ದತ್ತ ಅಂತಕ್ಕಂಥವ್ರು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹರ್ನೂ ಸಂಧು ಅವರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಫ್ಯಾಕ್ಟು ನಮ್ಮ ತಲೆಯಲ್ಲಿ ಇರಬೇಕು ಅರ್ಥ ಆಯ್ತಾ ಮುಂದೆ ಬರ್ತಕ್ಕಂಥ ಎಕ್ಸಾಮಿಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಸೊ ಬಟ್ ಅದನ್ನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಪ್ರಾಕ್ಟೀಸ್ ಕ್ವಶನ್ಸ್ ಬೇಕಾದರೆ ನಮ್ಮ ನೋಟ್ಸ್ ಅಂದರೆ ನೋಡಿರಿ ಒಂದು ಫ್ಯಾಕ್ಟ್ ನಿಮ್ಗೆ ಹೇಳ್ತೀನಿ ನೀವು ನಮ್ಮ ಚಾನಲನ್ನು ಡೈಲಿಯಾಗಿ ನೀವು ನೋಡ್ತಿದ್ದರೆ ಸೊ ಬಟ್ ನಿಮಗೆ ಏನಪ್ಪ ಅಂದ್ರೆ ಬಹಳ ನನ್ನ ನನ್ನ ಒಂದು ಅನಿಸಿಕೆ ಪ್ರಕಾರ ಏನಪ್ಪಾ ಅಂದ್ರೆ ಯು ಆರ್ ಗೆಟ್ಟಿಂಗ್ ಎ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಅರ್ಥಾಯ್ತ ಬೆಸ್ಟ್ ಕ್ವಾಲಿಟಿ ವಿಡಿಯೋಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಅಂತ ನಾನು ನಿಮಗೆ ಶ್ಯೂರಿಟಿಯನ್ನು ಕೊಡ್ತೀನಿ ಸೊ ದಟ್ ಆದ್ದರಿಂದ ನೀವು ಈ ನ್ಯೂಸನ್ನು ನೋಡಿಬಿಟ್ಟು ಇದೇ ನ್ಯೂಸು ನಾವು ಮಾಡ್ತಕ್ಕಂಥ ನ್ಯೂಸ್ ನೋಟ್ಸನ್ನು ತೆಗೆದುಕೊಂಡ್ರೆ ಇಟ್ಸ್ ಬಿಕಮ್ ಹಂಡ್ರೆಡ್ ಪರ್ಸೆಂಟೇಜ್ ಬೆನಿಫಿಟ್ ಅರ್ಥ ಆಯ್ತಾ ಇದೊಂದು ಬಾರಿ ನೋಡೋದು ಅದೊಂದು ಬಾರಿ ನೋಡೋದು ಮತ್ತೆ ಯಾವುದೋ ಸೋರ್ಸ್ ನೋಡೋದ್ರಿಂದ ಏನಾಗುತ್ತೆ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲ ಆಗ್ಬೋದು ಅನ್ನೋ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಬಟ್ ಆದ್ದರಿಂದ ದೋಸ್ ಆರ್ ನಾಟ್ ಗೆಟಿಂಗ್ ಅವರ್ ನೋಟ್ಸ್ ಯಾರು ತೊಗೊಂಡಿಲ್ಲ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೋಟ್ಸನ್ನು ಪಡೆದುಕೊಳ್ಬೋದು ಸೋಟ್ ನಿಮಗೆ ಎಷ್ಟಂದ್ರೆ ಹದಿನೈದು ದಿವಸಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಸರ್ ಅಂದರೆ ಒಂದು ರೂಪಾಯಿ ಒಂದು ದಿವಸಿಗೆ ಒಂದು ರೂಪಾಯೂ ಇಲ್ಲ ಸರ್ ಅರ್ಥ ಆಯ್ತಾ ಇದನ್ನು ಪೇ ಮಾಡಿಬಿಟ್ಟು ನೀವು ಪಡೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಇವಾಗ ಸ್ಪಷ್ಟಪಡ್ತೀನಿ ಎಷ್ಟು ನಾವು ನೋಡೋಣ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಸ್ಕರ್ ಒನ್ ಯಾವಾಗ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಸೊ ನೋಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳಿದ್ರಿ ಹತ್ತೊಂಬತ್ತು ನೂರ ಅರವತ್ತೊಂದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಸ್ಕರ್ ಒನ್ನನ್ನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಏನಾಗಿತ್ತು ಉಡಾವಣೆಯನ್ನು ಮಾಡಲಾಗಿತ್ತು ಸೊ ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಆಸ್ಕರ್ ಒನ್ ಮೊದಲ ಹವ್ಯಾಸಿ ರೇಡಿಯೋ ಉಪಗ್ರಹ ಅರ್ಥ ಆಯ್ತಾ ಹವ್ಯಾಸಿ ರೇಡಿಯೋ ಇದು ಪ್ರಾಜೆಕ್ಟ್ ಆಸ್ಕರ್ನಿಂದ ಉಡಾವಣೆಗೊಂಡಿರುವ ಮೊದಲ ಹವ್ಯಾಸಿ ರೇಡಿಯೋ ಉಪಗ್ರಹವಾಗಿದ್ದು ಇದನ್ನು ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತರಂದು ಕಡಿಮೆ ಭೂಮಿ ಕಕ್ಷೆಗೆ ಉಡಾಯಿಸಲಾಯಿತು ಅವಾಗ ಉಡಾವಣೆ ಮಾಡಿದರು ಇದನ್ನು ಕ್ಯಾಲಿಫೋರ್ನಿಯಾದ ಕಾಂಪೋಕ್ ಕಾಂಪೋನನ್ ವ್ಯಾಂಡ್ಬರ್ಗ್ ಏರ್ಫೋರ್ಸ್ ಬೇಸ್ನಿಂದ ಥಾರ್ ಡಿ ಎಮ್ ಟ್ವೆಂಟಿ ಒನ್ ಅಜಿನ್ ಬಿ ಎಲ್ ಲಾಂಚರ್ ಮೂಲಕ ಒಡಗಣೆ ಮಾಡಲಾಯಿತು ಇಟ್ ಇಸ್ ನಾಟ್ ರಿಕ್ವೈರ್ಡ್ ಯೂಸ್ ಎದರಿಂದ ಲಾಂಚ್ ಮಾಡಿದರೆ ಅನ್ನೋದು ನಮಗೆ ಬೇಕಾಗಿಲ್ಲ ನಮಗೆ ಗೊತ್ತಿರಬೇಕು ಆಸ್ಕರ್ ಅಂತಕ್ಕಂಥದ್ದು ಇದು ಹವ್ಯಾಸಿ ರೇಡಿಯೋ ಉಪಗ್ರಹವಾಗಿದ್ದು ಈ ಹವ್ಯಾಸಿ ರೇಡಿಯೋ ಉಪಗ್ರಹವನ್ನು ಹತ್ತೊಂಬತ್ತು ನೂರ ಅರವತ್ತರಂದು ಅರವತ್ತೊಂದರಂದು ಏನು ಮಾಡಿದರು ಉಡಾವಣೆಯನ್ನು ಮಾಡಿದ್ದರು ವಿಶ್ವದ ಮೊದಲ ಸರ್ಕಾರಿಯೇತರ ಉಪಗ್ರಹ ಮಾತ್ರವಲ್ಲದೆ ಖಾಸಗಿ ವ್ಯಕ್ತಿಗಳ ಸಂಗ್ರಹದಿಂದ ನಿರ್ಮಿಸಲಾದ ಮೊದಲ ಉಪಗ್ರಹ ಅಂತಕ್ಕಂಥದ್ದು ತಲೆ ಇಟ್ಕೊಳ್ಬೇಕು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಅರ್ಥೈತಾ ವಿಶ್ವದ ಮೊದಲ ಸರ್ಕಾರೇತರ ಉಪಗ್ರಹ ಮಾತ್ರವಲ್ಲದೆ ಖಾಸಗಿ ವ್ಯಕ್ತಿಗಳ ಸಂಗ್ರಹದಿಂದ ನಿರ್ಮಿಸಲಾದ ಉಪಗ್ರಹ ಅಂತಕ್ಕಂಥದ್ದು ಫ್ಯಾಕ್ಟ್ ಗೊತ್ತಿರಬೇಕು ಬಿಕಾಸ್ ಈ ಥರ ಪ್ರಶ್ನೆಗಳನ್ನು ಕೇಳುವ ಸಂಭವನತೆ ಇರುತ್ತೆ ತಕ್ಷಣ ಏನು ಮಾಡೋಣ ನೆಕ್ಸ್ಟ್ ಒನ್ ಲೈನ್ ನ್ಯೂಸನ್ನು ನೋಡ್ತಾ ಹೋಗೋಣ ಒನ್ ಲೈನ್ ನ್ಯೂಸಲ್ಲಿ ನೋಡಿರಿ ಮೊದಲನೇದೇನಂತ ಏನಂತ ಪಾ ಹತ್ರ ಹಾವೇರಿ ಜಿಲ್ಲಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವ್ರು ಯಾರು ಹಾವೇರಿ ಜಿಲ್ಲಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಯಾರಪ್ಪ ಆ ಥರ ಡಾಕ್ಟರ್ ಭೋಜರಾಜ್ ಬಸವಯ್ಯ ಪಾಟೀಲ್ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದರೆ ಇದು ರೀಸೆಂಟಾಗಿ ಡೆತ್ ಆಗಿದೆ ಆದುದರಿಂದಾಗಿ ಇದು ಪ್ರಶ್ನೆಯನ್ನು ಕೇಳಲಾಗಿತ್ತು ಗೊತ್ತಿರಬೇಕು ಡಾಕ್ಟರ್ ಭೋಜರಾಜ್ ಬಸಯ್ಯ ಅವರು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಹಾವೇರಿ ಜಿಲ್ಲಾ ಪ್ರಥಮ ಕಾಯಿ ಸಾಹಿತ್ಯ ಕನ್ನಡ ಸಮ್ಮೇಳನದ ಇವರು ಅಧ್ಯಕ್ಷರಾಗಿರುವಂತಕ್ಕಂಥ ಫ್ಯಾಕ್ಟ್ ತಮ್ಮ ತಲೆ ಇರಬೇಕು ನೋಡಿ ಸ್ಪೇಸ್ ಆ್ಯಂಡ್ ಬಿಯಾಂಡ್ ಕೃತಿ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾದ ಪಾತ್ರ ಕಸ್ತೂರಿ ರಂಗನ್ ಅವರ ಒಂದು ವೃತ್ತಿ ಜೀವನದ ಕುರಿತು ಇದು ಕೃತಿಯಾಗಿದೆ ಭಾಳ ಇಂಪಾರ್ಟೆಂಟು ಸ್ಪೇಸ್ ಆ್ಯಂಡ್ ಬಿಯಾಂಡ್ ಅಂದ ತಕ್ಷಣ ಬೇಗನೆ ನಿಮ್ಮ ತಲೆ ಬರಬೇಕು ಯಾರ ಪಾತ್ರ ಕಸ್ತೂರಿ ರಂಗನ್ ಅಂತಕ್ಕಂಥವ್ರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಫಾರ್ಮುಲಾ ಒನ್ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು ಯಾರಂದರೆ ಮ್ಯಾಕ್ಸ್ ವೆಸ್ಟ್ ಪ ಅಂತಕ್ಕಂಥವ್ರು ನೋಡಿದ್ರೆ ಕೊಟ್ಟಿದ್ರು ನೋಡಿರಿ ವೆಸ್ಟರ್ ಪನ್ ಅಂತಕ್ಕಂಥವ್ರು ಇನ್ನು ಪುರೋಸ್ ಇನ್ ಎ ಫೀಲ್ಡ್ ವ್ಯವ್ ಪಾಯಿಂಟ್ ಪುರೋಸ್ ಇನ್ ಅ ಫೀಲ್ಡ್ ಅಥವಾ ಫರೋಸ್ ಇನ್ ಅ ಫೀಲ್ಡ್ ಅಂತ ಕರಿತೀವಿ ಅರ್ಥ ಇಂಗ್ಲೀಷ್ನಲ್ಲಿ ಸ್ವಲ್ಪ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಆಗುತ್ತೆ ಮತ್ತು ಗೊತ್ತಿರಬೇಕು ಪುರೋಸ್ ಇನ್ ಫೀಲ್ಡ್ ಅಥವಾ ಫರೋಸ್ ಇನ್ ಫೀಲ್ಡ್ ಈ ಒಂದು ಕೃತಿಯನ್ನು ಫರೋಸ್ ಇನ್ ಫೀಲ್ಡ್ ದಿ ಆ್ಯಂಡ್ ಎಕ್ಸ್ಪ್ಲೋರ್ಡ್ ಲೈಫ್ ಆಪ್ ಅಂತಕ್ಕಂಥದ್ದು ಅರ್ಥ ಫರೋಜ್ ಫರೋಸ್ ಇನ್ ಫೀಲ್ಡ್ ದಿ ಆ್ಯನ್ ಎಕ್ಸ್ಪ್ಲೋರ್ಡ್ ಲೈಫ್ ಅಪ್ ಅಂತಕ್ಕಂಥ ಕೃತಿ ಯಾರದ ಪಾತ್ರ ಇದು ಎಚ್ ಡಿ ದೇವೇಗೌಡರಿಗೆ ಸಂಬಂಧಪಟ್ಟದ ನೋಡಿರಿ ಭಾಳ ಇಂಪಾರ್ಟೆಂಟು ಇದು ಯಾರದ ಒಂದು ಜೀವನ ಚರಿತ್ರೆ ಆಗಿದ್ರೆ ಎಚ್ ಡಿ ದೇವೇಗೌಡರ ಕುರಿತ ಒಂದು ಜೀವನ ಚರಿತ್ರೆ ಆಗಿರ್ತಕ್ಕಂಥ ಪುಸ್ತಕ ಇತ್ತೀಚೆಗೆ ಬಿಡುಗಡೆಯಾಗಿದೆ ಆದ್ದರಿಂದ ಇಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇನ್ನು ಇದನ್ನು ಬರೆದವ್ರು ಯಾರ ಪಾತ್ರ ಸುಗತ್ ಶ್ರೀನಿವಾಸ್ ರಾಜು ಅರ್ಥ ಶ್ರೀನಿವಾಸ್ ರಾಜು ಅಂತ ಕೇಳಿದನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಫ್ಯಾಕ್ಟ್ ತಮ್ಮ ತಲೆಯಲ್ಲಿರಬೇಕು ಇನ್ನು ಸಲಿಂಗ ವಿವಾಹವನ್ನು ಅನುಮತಿಸಿದ ಕಾನೂನು ಇತ್ತೀಚೆಗೆ ದಕ್ಷಿಣ ಅಮೆರಿಕದ ಯಾವ ದೇಶವು ಅನುಮೋದಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚಿಲಿ ಇಸ್ ದ ರೈಟ್ ಆನ್ಸರ್ ಇನ್ನು ಯಾವ ರಾಜ್ಯದಲ್ಲಿ ನೂರು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸುವುದಾಗಿ ನೀತಿ ಆಯೋಗ ಘೋಷಿಸಿದೆ ಅಂದರೆ ಇದು ಜಮ್ಮು ಕಾಶ್ಮೀರಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸೊ ದಟ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್ ದಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ ಮುಗಿಸೋಕ್ಕಿಂತ ಮುಂಚಿತವಾಗಿ ನಿನ್ನೆ ಒಂದು ನಿಮ್ಮೆಲ್ಲರಲ್ಲಿ ಹತ್ರ ಒಂದು ಡೌಟ್ ಇತ್ತು ಅದು ಏನು ಡೌಟ್ ಅಂದರೆ ನೋಡ್ರಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಅದು ನಿನ್ನೆ ಒಂದು ಸ್ವಲ್ಪ ಸ್ಲೈಟ್ ಮಿಸ್ಟೇಕ್ ಆಗಿತ್ತು ಸೊ ಮಿಸ್ಟೇಕ್ ಯಾಕೆ ಆಗಿತ್ತು ಅನ್ನೋದನ್ನು ಕೂಡ ನಿಮ್ಗೆ ನಾನು ಮಾಡ್ತೀನಿ ರೀಸನನ್ನು ಕೊಡ್ತಾ ಇದ್ದೀನಿ ನೋಡ್ರಿ ಮಿಸ್ಟೇಕ್ ಯಾಕಾಗಿತ್ತಂದರೆ ಇಟ್ ಇಸ್ ನಾಟ್ ಮೈಂಡ್ ಮಿಸ್ಟೇಕ್ ಇಲ್ಲಿ ಕಾಣಿಸ್ತಾ ಇದ್ದಾನ ಭೇಟಿ ಬಚಾವ್ ಭೇಟಿ ಪಡಾವ್ ಯೋಜನೆ ಅಂದಕ್ಕೆ ಅನುಷ್ಠಾನ ಕನ್ನಡ ಸಂಸತ್ತು ಸಮಿತಿ ವರದಿ ರಾಜ್ಯಗಳ ವೆಚ್ಚದ ಮೇಲೆ ಕೇಂದ್ರಕ್ಕೆ ನಿಗಾ ಅಂತಕ್ಕಂಥದ್ದು ಆರ್ಟಿಕಲ್ ನಿಮ್ಮ ಒಂದು ಪ್ರಜಾವಾಣಿ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು ನೋಡಿ ಆ ಸಂದರ್ಭದಲ್ಲಿ ನಾನು ಇದನ್ನು ನಿಮಗೇನು ಮಾಡಿದೆ ಭೇಟಿ ಬಚಾವ್ ಭೇಟಿ ಪಡಾವ್ ಯೋಜನೆಯನ್ನು ಸಹ ಕುರಿತು ಡಿಸ್ಕಷನ್ ಮಾಡಿದ್ದೆ ಇಲ್ಲಿ ನೋಡಿರಿ ಪೇಪರಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭಿಸಲಾಯಿತು ಅಂತ ಬಟ್ ಆದ್ದರಿಂದ ಇದು ಮಿಸ್ಟೇಕ್ ಆಗಿತ್ತು ಇದೆಲ್ಲವೂ ತಲೆ ಇಟ್ಕೋಬೇಕು ಪೇಪರಲ್ಲಿ ಈ ಥರ ಒಂದು ಕೊಟ್ಟದ್ರಿಂದ ನಾನು ಏನು ಮಾಡಿದ್ದೆ ಕಾಪಿ ಮಾಡಿದ್ದೆ ಆದ್ದರಿಂದ ಮಿಸ್ಟೇಕ್ ಆಗಿತ್ತು ಇದೊಂದು ಸ್ವಲ್ಪ ಎಲ್ಲರೂ ಏನು ಮಾಡ್ಕೋಬೇಕು ತಿದ್ದುಪಡಿ ಮಾಡ್ಕೋಬೇಕು ಇದು ಎಷ್ಟಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕಲ್ಲ ಎರಡು ಸಾವಿರದ ಹದಿನೈದು ಎಚ್ ಹೇಳ್ರಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದಾಗಿದೆ ಆಗಿದೆ ಅಂತಕ್ಕಂಥದ್ದು ತಮ್ಮ ತಲೆ ನೋಡಿ ನೋಡಿರಿ ಎಷ್ಟು ಹೇಳ್ರಿ ಎರಡು ಸಾವಿರದ ಹದಿನೈದು ಅರ್ಥ ಆಯ್ತಾ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂತು ಅಂತಕ್ಕಂಥದ್ದು ಸೊ ಏನು ಮಾಡೋಣ ಇವತ್ತಿಗೆ ವಿಡಿಯೋಣ ಮುಗಿಸೋಣ ಮುಗಿಸೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಗ್ ಇಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ ಐಕನ್ಗೆ ಕ್ಲಿಕ್ ಮಾಡಿರಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ಮತ್ತೊಂದು ಬಾರಿ ಹೇಳುತ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಬಾಯ್ ಬಾಯ್ ಹೇಳೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಫ್ಯಾಕ್ಟರ್ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಸೊ ದ್ಯಾಟ್ ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡ್ತೀವಿ ಸೊ ದ್ಯಾಟ್ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಏನು ಮಾಡ್ಬೋದು ಅಲ್ಲಿ ಜಾಯ್ನ್ ಆಗ್ಬೋದು ಅಂತಕ್ಕಂಥ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್